ಫೈನಲ್ ಪಂದ್ಯ ಪ್ರಾರಂಭವಾಗ್ತಾ ಇದೆ. ಗಣ್ಯರು ಕ್ರೀಡಾಪಟುಗಳನ್ನು ಪರಿಚಯ ಮಾಡಿಕೊಳ್ತಾ ಅವರಿಗೆ ಶುಭವನ್ನು ಕೋರ್ತಾ ಇದ್ದಾರೆ. ಮಹಾಲಕ್ಷ್ಮಿ ಕಬಡ್ಡಿ 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 ಮಹಾ ಮಹಾ ಮಹಾಲಕ್ಷ್ಮಿ ಕಬಡ್ಡಿ ಮಹಾಲಕ್ಷ್ಮಿ ಕಬಡ್ಡಿ 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 ಮಹಾಲಕ್ಷ್ಮಿ ಕಬಡ್ಡಿ 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 ए चार कबड्डी तीन कबड्डी अरे दोन कबड्डी एक कबड्डी एक दोन तीन चार छह कबड्डी 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 टॉस ऑन बाय महालक्ष्मी नांगनूर चॉइस चॉइस ऐनपा कोर्ट ओके ऑल द बेस्ट बोथ द टीम्स बनी सर धन्यवाद आई शैल स्टार्ट द मैच लेट मार रेडी ನಮ್ಮೆಲ್ಲರ ನಿರೀಕ್ಷೆಯ ಫೈನಲ್ ಪಂದ್ಯ ಇದೀಗ ಆರಂಭವನ್ನು ತೆಗೆದುಕೊಳ್ತಾ ಇದೆ. ಒಂದು ಜೋರಾದ ಚಪ್ಪಾಳೆ ತಟ್ಟೋದ್ರೊಂದಿಗೆ ಎರಡು ತಂಡಕ್ಕೆ ಶುಭವನ್ನ ಕೋರೋಣ. ನಿಮ್ಮ ಚಪ್ಪಾಳೆಯ ಪ್ರೋತ್ಸಾಹ ನಾಗನೂರ್ ತಂಡ ಮೊದಲ ಅಂಕವನ್ನ ಹಿಡಿತದ ಮುಖಾಂತರದಲ್ಲಿ ತೆಗೆದುಕೊಳ್ತಾ ಇದೆ. ಒಂದು ಒಳ್ಳೆ ಕ್ಯಾಚಿಂಗ್ ವಿಭಾಗದ ಯಶಸ್ಸಿನ ಜೊತೆಯಲ್ಲಿ ನಾಗನೂರ್ ತಂಡ ಯಶಸ್ವಿಯಾಗಿ ಅಕೌಂಟ್ ಓಪನ್ ಮಾಡ್ತಾ ಇದೆ. ಇದರ ಜೊತೆ ಗಳತ್ಗ ತಂಡ ಕೂಡ ತವೇನು ಕಡಿಮೆ ಇಲ್ಲ ಅಂತ ಇದೀಗ ಆಡಿದ ಎಲ್ಲ ಪಂದ್ಯಗಳಲ್ಲಿ ಜೈವನ್ನ ಪಡೆದು ಫೈನಲ್ ಗೆ ಲಗ್ಗೆ ಇಟ್ಟಿರುವ ಎರಡು ತಂಡಗಳು ಟಚ್ ಮತ್ತೆ ಕ್ರಾಸ್ ನಡುವೆ ಸಾಕಷ್ಟು ವ್ಯತ್ಯಾಸ ಇರುತ್ತೆ ನೋಡಿ. ಸೌಂಡ್ ಸಿಸ್ಟಮ್ ನಲ್ಲಿ ಏನೋ ಕೊರತೆ ಇದೆ, ದಯಮಾಡಿ ಚೆಕ್ ಮಾಡಿ. ಕಂಪ್ಲೀಟ್ ಬರ್ತಾ ಇಲ್ಲ ಧ್ವನಿ ಆಚೆ. ಲೈನ್ ನ ಟಚ್ ಮತ್ತೆ ಕ್ರಾಸ್ ಮಧ್ಯೆ ಸಾಕಷ್ಟು ವ್ಯತ್ಯಾಸ ಇರುತ್ತೆ, ಅದು ಆಟಗಾರರು ಗಮನಿಸಬೇಕು. ತೀರ್ಪುಗಾರರ ಹದ್ದಿನ ಕಣ್ಣು ಅದನ್ನ ಗಮನಿಸಿರುತ್ತೆ. ಗಳತ್ಗ ತಂಡದ ಪರವಾಗಿ ಜರ್ಸಿ ನಂಬರ್ ಮೂರರ ಆಟಗಾರ ಆರಂಭವನ್ನ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಇನ್ನೂ ತಮ್ಮ ತಂಡ ಅಂಕವನ್ನ ಗಳಿಸ್ಕೊಂಡಿಲ್ಲ. ಒಂದು ಅದ್ಭುತವಾದಂತಹ ಡಿಜಿಟಲ್ ಸ್ಕೋರ್ ಬೋರ್ಡ್ ಅನ್ನ ನೀಡೋದ್ರ ಜೊತೆಗೆ ಕಾರ್ಯಕ್ರಮಕ್ಕೆ ಡಿಜಿಟಲ್ ಮೆರುಗನ್ನ ತಂದುಕೊಟ್ಟಿರುವ ರಾಯಭಾಗದ ಕೃಷ್ಣರವರು ಯಾವುದೇ ಕಾರ್ಯಕ್ರಮಕ್ಕೆ ಡಿಜಿಟಲ್ ಸ್ಕೋರಿಂಗ್ ಬೋರ್ಡ್ ನ ಅಗತ್ಯ ಇದ್ರೆ ಅವರನ್ನ ಸಂಪರ್ಕಿಸಬಹುದು. ಕೃಷ್ಣ ಸ್ಪೋರ್ಟ್ಸ್ ಅಕಾಡೆಮಿ ರಾಯಭಾಗ ತಂಡದ ತರಬೇತುದಾರರು ಕೂಡ, ಹಾಗೆ ಗ್ಯಾಲರಿಯ ವ್ಯವಸ್ಥೆಯಲ್ಲೂ ಕೂಡ ಸಂಜೀವ್ ಮಾಸಲ್ಜಿ ನಮ್ಮ ಅಸೋಸಿಯೇಷನ್ ನ ಜಂಟಿ ಕಾರ್ಯದರ್ಶಿ ಇದ್ದಾರೆ. ಅವರ ಮಾಲೀಕತ್ವದ ಒಂದು ಜೈ ಮಹಾಕಾಳಿ ಗ್ಯಾಲರಿಯ ವ್ಯವಸ್ಥೆ ಕೂಡ, ಅದನ್ನು ಕೂಡ ತಾವು ಸಂಪರ್ಕಿಸಬಹುದು. ಹಾಗೆ ಪಂದ್ಯಾವಳಿಯ ಟ್ರೋಫಿಗಳನ್ನು ತಾವು ನೋಡಬಹುದು. ಹಾಗೆಯೇ ಪಂದ್ಯಾವಳಿಯಲ್ಲಿ ಹಲವಾರು ಜನರಿಗೆ ಎಲ್ಲ ಆಟಗಾರರಿಗೂ ಕೂಡ ಟಿ ಶರ್ಟ್ಗಳ ಕೊಡುಗೆಯ ಜವಾಬ್ದಾರಿಯನ್ನು ಹೊತ್ತು ಅದನ್ನು ನಿಭಾಯಿಸಿದಂಥ ಪುಣ್ಯಕೋಟಿ ಸ್ಪೋರ್ಟ್ಸ್ ಶಾಪ್ ಅಲ್ಲೂ ಕೂಡ ಕ್ರೀಡೆಗೆ ಸಂಬಂಧಪಟ್ಟಂಥ ಎಲ್ಲ ಸಾಮಗ್ರಿಗಳು ಕೂಡ ಸಿಗುತ್ತೆ. ಈ ಮ್ಯಾಟ್ನ ಟೇಪ್ ಹಾಕುವ ವ್ಯವಸ್ಥೆಯನ್ನು ಕೂಡ ಆ ಇಡೀ ತಂಡ ನೋಡಿಕೊಂಡಿದ್ದಾರೆ. ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕಾಗುತ್ತೆ. ಹಾಗೆ ಈ ಒಂದು ಪಂದ್ಯಾವಳಿ ಯಶಸ್ವಿಯಾಗೋದಕ್ಕೆ ಯಾರೆಲ್ಲ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣಕರ್ತರಾಗಿದ್ದಾರೆ ಅವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಥರ್ಡ್ ರೈ
ಡೂ ಆರ್ ಡೈರೆಕ್ಟ್ ನಲ್ಲಿ ಜರ್ಸಿ ನಂಬರ್ 3 ರ ಆಟಗಾರ ಅಂಕವನ್ನ ಪಡೆಯಲೇಬೇಕಾದ ಒತ್ತಡದಲ್ಲಿ ಇದ್ದಾರೆ ಜಾರುವ ಮ್ಯಾಟ್ ನಲ್ಲಿ ಜಾರಿ ಬಿದ್ದ ಜಾಣನಾಗದೆ ಹುಷಾರಾಗಿ ಅಂಕವನ್ನ ಹೊತ್ತು ಹೋಗಬೇಕಿದೆ ಸಮಯದ ಅಭಾವ ಮೀರಿದ ಸಮಯದಲ್ಲಿ ನಿಮ್ಮ ಪಾತಕ್ಕೆ ಒಳಗಾಗಿರುವ ಮ್ಯಾಟ್ ನ ಮಧ್ಯೆ ಒಂದು ಅಂಕವನ್ನ ಪಡೆಯುವ ಲೇಸಸನ್ನ ಕಾಣ್ತಾ ಇದ್ದಾರೆ ದಾಳಿಕಾರ ಅದ್ಭುತವಾದಂತ ದಾಳಿ ವೇಗದ ದಾಳಿ ರೈಟ್ ಕವರ್ ಜಾಗದಿಂದ ಬಂದಂತ ಒಂದು ಬ್ಲಾಕ್ ನಿಂದ ಯಶಸ್ವಿಯಾಗಿ ಎಸ್ಕೇಪ್ ಆಗ್ತಾ ಗಳತಗ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ ಇಲ್ಲಿ ಜರ್ಸಿ ನಂಬರ್ 6 ರ ಆಟಗಾರ ನಾಗನೂರ್ ತಂಡದ ಪ್ರವಾಕ ಹಿರಿಯ ಅನುಭವಿ ಆಟಗಾರ ಹೆಚ್ಚಿನ ಹೆಜ್ಜೆಗಳನ್ನು ಇಡ್ತಾ ಎದುರಾಳಿ ತಂಡದ ವಿರುದ್ಧ ಅಂಕವನ್ನು ಗಳಿಸುವ ಪ್ರಯತ್ನವನ್ನು ಮುನ್ನಡೆಸಿದ್ದಾರೆ ರಕ್ಷಣಾತ್ಮಕ ಆಟಕ್ಕೆ ಬಂದಾಗಿ ಯಾವುದೇ ಅಂಕವಿಲ್ಲದೆ ಎಂಟಿ ರೈಟ್ ನೊಂದಿಗೆ ವಾಪಸ್ ಆದರೆ ಸುಶಾಂತ್ ಪ್ರಮುಖ ದಾಳಿಕಾರ ಗಳತಗ ತಂಡದ ಪರವಾಗಿ ತಮ್ಮ ತಂಡವನ್ನು ಫೈನಲ್ ಗೆ ಕರೆದುಕೊಂಡು ಬರುವಲ್ಲಿ ದಾಳಿಯ ವಿಭಾಗದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರುವ ಆಟಗಾರ ಬಂಡ್ಯ ಸ್ನೇಹಿತರವರನ್ನ ಪ್ರೀತಿಯಿಂದ ಕರೆಯುವಂತ ಹೆಸರು ಸುಶಾಂತ್ ಮತ್ತೆ ಈ ಪಂದ್ಯದಲ್ಲಿ ಕೂಡ ತಂಡಕ್ಕೆ ಆಸರಿ ಆಗ್ತಾರ ಗೆಲುವಿನ ರೂವಾರಿ ಆಗ್ತಾರ ವೈಯಕ್ತಿಕ ಬಹುಮಾನವನ್ನ ಕೂಡ ಪಡೆದುಕೊಳ್ಳುತ್ತಾರ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಬಹುಮಾನದ ವೈಯಕ್ತಿಕ ಬಹುಮಾನಗಳ ಪಟ್ಟಿಯಲ್ಲಂತೂ ಇದ್ದಾರೆ ಅಂತಿಮ ಪಟ್ಟಿಯಲ್ಲಿ ಉಳ್ಕೊಳ್ತಾರ ಅನ್ನೋದನ್ನ ಅಷ್ಟೇ ಕಾದು ನೋಡಬೇಕಿದೆ ಜರ್ಸಿ ನಂಬರ್ 4 ನಾಗನೂರ್ ತಂಡದ ಪರವಾಗಿ ಚುರುಕಾದ ಪಾದಚಲನೆಯೊಂದಿಗೆ ರನ್ನಿಂಗ್ ಕಿಕ್ ನಲ್ಲಿ ಪ್ರೋ ಕಬಡ್ಡಿಯ ರೀತಿಯ ಒಂದು ನೈಜ ಕಬಡ್ಡಿಯ ಶೈಲಿಯನ್ನು ತೋರಿಸ್ತಾ ಆತ್ಮವಿಶ್ವಾಸದ ಜೊತೆಯಲ್ಲಿ ತೊಡೆ ತಟ್ಟಿ ಎದುರಾಳಿ ತಂಡಕ್ಕೆ ಸವಾಲನ್ನು ಹಾಕ್ತಾ ವಾಪಸ್ ಆಗ್ತಾ ಇದ್ದಾರೆ ಈ ಆಟಗಾರ ಮತ್ತೆ ಜರ್ಸಿ ನಂಬರ್ 3 ರ ಆಟಗಾರ ಮೊದಲ ದಾಳಿಯಲ್ಲಿ ಅಂಕವನ್ನು ಪಡೆದಿದ್ರು ಮತ್ತೆ ಲಾಬಿ ಬಳಕೆ ಮಾಡ್ತಾ ಇದ್ದಾರೆ ಅಂದ್ರೆ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ ರೈಟ್ ಕಾರ್ನರ್ ಮೇಲೆ ನೇರವಾದ ಅಟ್ಯಾಕ್ ಮಾಡ್ತಾ ಯಶಸ್ವಿಯಾಗಿ ಅತ್ಯಂತ ರೋಮಾಂಚಕಾರಿ ಪಂದ್ಯವನ್ನು ನೋಡ್ತಾ ಇದ್ದಾವೆ ಎರಡು ತಂಡಗಳು ಬಹುತೇಕ ಸಮಬಲದ ಹೋರಾಟದಲ್ಲಿ ಪಂದ್ಯ ನಡೀತಾ ಇದೆ 3 ಮತ್ತು 2 ರಲ್ಲಿ ಒಂದೇ ಒಂದು ಅಂಕದ ಅಂತರ ವಿಟ್ಟಲ್ ಪ್ರಮುಖ ದಾಳಿಕಾರ ನಾಗನೂರ್ ತಂಡದ ಪರವಾಗಿ ಇವರು ಹೆಚ್ಚು ಎಚ್ಚರಿಕೆ ಆಟವನ್ನು ಆಡ್ತಾ ಇದೆ ಇಲ್ಲಿ ಡಿಫೆನ್ಸ್ ಒಳ್ಳೆ ಆಲೋಚನೆ ಕೊನೆಯ ಕ್ಷಣದವರೆಗೆ ಪ್ರಯತ್ನವನ್ನು ನಿಲ್ಲಿಸದೆ ಪಸಾಗಿದ ಮತ್ತೆ ಸುಶಾಂತ ವೇಗದ ದಾಳಿಯ ಪ್ರಯತ್ನ ಎರಡು ತಂಡದಲ್ಲೂ ಕೂಡ ಡಿಫೆನ್ಸ್ ಹೆಚ್ಚು ಬಲಿಷ್ಠವಾಗಿ ಕಾಣ್ತಾ ಇದೆ ಡಿಫೆನ್ಸ್ ಗೆ ಹೆಚ್ಚು ಒತ್ತನ್ನು ಕೊಟ್ಟು ಪಂದ್ಯವನ್ನು ಆಡ್ತಾ ಇದ್ದಾರೆ ಎರಡು ತಂಡಗಳು ಕೂಡ ರಾಹುಲ್ ಕಪ್ 2022-23 ರ ಪುರುಷರ ವಿಭಾಗದ ಚಾಂಪಿಯನ್ ಪಟ್ಟಕ್ಕಾಗಿ ಈ ಹೋರಾಟ ಆಡಿದ ಎಲ್ಲ ಪಂದ್ಯಗಳಲ್ಲಿ ಜಯವನ್ನು ಪಡೆದಿದ್ರು ಕೂಡ ಈ ಪಂದ್ಯದಲ್ಲಿ ಎರಡರಲ್ಲಿ ಒಂದು ತಂಡ ಸೋಲನ್ನು ಕಾಣಲೇಬೇಕಿದೆ ಸೋಲನ್ನು ಉಣಿಸುವ ತಂಡ ಯಾವುದು ಸೋಲನ್ನು ಕಾಣುವ ತಂಡ ಯಾವುದು ಅನ್ನೋ ಪ್ರಶ್ನೆ ಖಂಡಿತವಾಗೂ ನಮ್ಮೆಲ್ಲರನ್ನ ಕಾಡ್ತಾ ಇದೆ ಸೆಲ್ಫ್ ಔಟ್ ಆಗ್ತಾ ಇದ್ದಾರೆ ದಾಳಿಕಾರ ಇಲ್ಲಿ ಒತ್ತಡ ಇಲ್ಲದೇ ಇದ್ರೂ ಕೂಡ ಒತ್ತಡವನ್ನು ತೆಗೆದುಕೊಂಡು ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ 4-2 ಎರಡು ಅಂಕಗಳ ಅಂತರದಲ್ಲಿ 4 ಜನರ ಮಧ್ಯದಲ್ಲಿ 3 ನಂಬರ್ ಆಟಗಾರ ಮತ್ತೊಂದು ರಕ್ಷಣಾತ್ಮಕವಾದಂತ ದಾಳಿ ನಿಧಾನಗತಿಯಲ್ಲಿ ಪಂದ್ಯವನ್ನು ನಡೆಸುವ ಆಲೋಚನೆಯಲ್ಲಿ ದಾಳಿಕಾರನಿಗಿರುವ ಸಂಪೂರ್ಣ ಸಮಯವನ್ನು ಬಳಸಿಕೊಳ್ತಾ ಇದ್ದಾರೆ ಇರುವ 2 ಅಂಕಗಳ ಮುನ್ನಡೆಯನ್ನು ಕಾಪಾಡಿಕೊಳ್ಳುವ ತವಕದಲ್ಲಿ ಜರ್ಸಿ ನಂಬರ್ 4 ರ ಆಟಗಾರ ಮಹಾಲಕ್ಷ್ಮಿ ನಾಗನೂರ್ ತಂಡದ ಪರವಾಗಿ ಕಳೆದ ದಾಳಿಯಲ್ಲಿ ರನ್ನಿಂಗ್ ನಲ್ಲಿ ಒಂದು ಕಿಕ್ ಮಾಡೋದ್ರ ಮುಖಾಂತರ ಅಂಕವನ್ನು ಪಡೆದ ಆಟಗಾರ ಈಗ ಟೋ ಟಚ್ನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿಧಾನಗತಿಯಲ್ಲಿ ಚುರುಕಾದ ಪಾದಚಲನೆ ರನ್ನಿಂಗ್ ಹ್ಯಾಂಡ್ ಟಚ್ ಪ್ರಯತ್ನ ಮತ್ತೊಂದು ರಕ್ಷಣಾತ್ಮಕ ದಾಳಿ ಡೂ ಆರ್ ಡೈರೆಕ್ಟ್ ಅಂಕವನ್ನು ಪಡೆಯಲೇಬೇಕಿದೆ
ಅಂಕದ ಅಗತ್ಯ ಇಲ್ಲದಿದ್ರೂ ಕೂಡ ಅಂಕವನ್ನ ಪಡೆಯಲೇಬೇಕಾದ ಒತ್ತಡದಲ್ಲಿ ದಾಳಿಕಾರ ಟೋ ಟಚ್ನ ಪ್ರಯತ್ನ ಬಹಳ ವೇಗವಾಗಿ ಬಂದ ಟೋ ಟಚ್ನಿಂದ ಅಷ್ಟೇ ವೇಗವಾಗಿ ತಪ್ಪಿಸಿಕೊಳ್ತಾ ಇದ್ದಾರೆ ಡಿಫೆಂಡರ್ಸ್ ಕೂಡ ಇಲ್ಲಿ ಬಂತು ಆಂಕಲ್ ಹೋಲ್ಡ್ನ ಪ್ರಯತ್ನ ಯಶಸ್ವಿ ಟ್ಯಾಕಲ್ ಜಾರುವ ಸಂದರ್ಭಕ್ಕೆ ಸರಿಯಾಗಿ ಡು ಆರ್ ಡೈ ಸಾರಿ ಡು ಆರ್ ಡೈ ರೆಡ್ನ ಒತ್ತಡವನ್ನ ಯಾವ ರೀತಿಯಲ್ಲಿ ಮುಂದಕ್ಕೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಎರಡನೇ ದಾಳಿಯಲ್ಲಿ ಈಗ ಇಲ್ಲೊಂದು ಡೈವಿಂಗ್ ಆಂಕಲ್ ಹೋಲ್ಡ್ನ ಪ್ರಯತ್ನ ವಿಫಲ ಯತ್ನವಾಗ್ತಾ ಇದೆ ಬೇಡದ ಟ್ಯಾಕಲ್ನ ಪ್ರಯತ್ನದಿಂದಾಗಿ ಸ್ಕೋರ್ ಸಮಬಲ ಆಗುವ ಸಾಧ್ಯತೆ ಎಸ್ ನಾಲ್ಕು ನಾಲ್ಕು ಸಮಬಲದ ಹೋರಾಟದ ಮಧ್ಯೆ ವೇಗದ ದಾಳಿಯ ಮಧ್ಯೆ ವೇಗದ ಹಿಡಿತದ ಪ್ರಯತ್ನ ವಿಫಲವಾಗ್ತಾ ಇದೆ ಡಿಫೆನ್ಸ್ ಕನ್ಫ್ಯೂಸ್ ಆಗ್ತಾ ಇದೆ ಸುಶಾಂತ್ ರವರ ವೇಗದ ದಾಳಿಗೆ ನಿಲುಕದ ಡಿಫೆನ್ಸ್ ಎರಡು ಅಂಕಗಳನ್ನು ನೀಡ್ತಾ ಇದೆ ಮತ್ತೆ ಎರಡು ಅಂಕಗಳ ಮುನ್ನಡೆಯಲ್ಲಿ ಈಗ ಗಳತಕ ಜರ್ಸಿ ನಂಬರ್ ಐದು ನಾಗ್ನೂರು ತಂಡದ ಪರವಾಗಿ ಒಬ್ಬರಿಗೆ ಮಾತ್ರ ಮಾತಾಡೋಕ್ಕೆ ಅವಕಾಶ ಇರುತ್ತೆ ಎದುರಾಳಿ ತಂಡದ ದಾಳಿಕಾರನಿಗೆ ಡಿಸ್ಟರ್ಬ್ ಆಗದ ರೀತಿಯಲ್ಲಿ ತಮ್ಮ ತಂಡದ ಚರ್ಚೆ ಇರಬೇಕಾಗತ್ತೆ ದಾಳಿ ಮಾಡುವ ಸಂದರ್ಭದಲ್ಲಿ ಮಾತಾಡೋ ಹಾಗಿಲ್ಲ ನಿಯಮಗಳ ಉಲ್ಲಂಘನೆ ಆದರೆ ಕಾರ್ಡ್ಗಳ ದರ್ಶನ ಪಡಿತೀರಿ ಮತ್ತೆ ಸುಶಾಂತ್ ತಮ್ಮ ದಾಳಿಯನ್ನು ಆರಂಭಿಸಿದ್ದಾರೆ ನಾಲ್ಕು ಜನ ಆಟಗಾರರ ಮಧ್ಯೆ ವೇಗದ ಒಂದು ಹಿಡಿತದ ಪ್ರಯತ್ನ ನೀಲಕಾಯದ ಆಟಗಾರನನ್ನ ಮಧ್ಯಕೆರೆಯ ಸಮೀಪದಲ್ಲಿ ಟ್ಯಾಕಲ್ ಮಾಡುವ ವಿಫಲ ಯತ್ನವನ್ನು ಸತತವಾಗಿ ಮುನ್ನಡೆಸಿರುವ ನಾಗ್ನೂರು ತಂಡ ಮತ್ತೆ ಯಶಸ್ವಿ ದಾಳಿಯಲ್ಲಿ ಸುಶಾಂತ್ ಜರ್ಸಿ ನಂಬರ್ ಆರು ನಾಗ್ನೂರು ತಂಡದ ಪ್ರಮುಖ ಎಲ್ಲ ದಾಳಿಕಾರರು ಅಂಕಣದ ಹೊರಭಾಗದಲ್ಲಿದ್ದಾರೆ ತಮ್ಮ ತಂಡದ ಆಟಗಾರನ ಅಂಕಣದ ಒಳಗಡೆ ಕರ್ಕೊಳ್ಬೇಕಾದ್ರೆ ಎದುರಾಳಿ ತಂಡದ ಆಟಗಾರನ ಹೊರಗೆ ಕಳಿಸಲೇಬೇಕಿದೆ ಇಲ್ಲಿ ಬರ್ತಾ ಇದೆ ಒಂದು ಪವರ್ಫುಲ್ ಬ್ಲಾಕ್ ಯಾವುದೇ ಅವಕಾಶ ಇಲ್ಲ ದಾಳಿಕಾರಕ್ಕೆ ಅಂಕಣದಿಂದ ಹೊರಗೆ ವಿರಾಮದ ವೇಳೆಯಲ್ಲಿ ಫೈನಲ್ ಪಂದ್ಯದಲ್ಲಿ ಗಳಿತಕ ತಂಡ ಎಂಟು ಅಂಕಗಳನ್ನು ನಾಗ್ನೂರು ತಂಡ ನಾಲ್ಕು ಅಂಕಗಳನ್ನು ಗಳಿಸಿ ನಾಲ್ಕು ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಗಳಿತಕ ತಂಡ ದ್ವಿತೀಯ ಅರ್ಧದ ಆರಂಭ ನಾಲ್ಕು ಅಂಕಗಳ ಅಂತರದಲ್ಲಿ ಫೈನಲ್ ಮ್ಯಾಚ್ ರೋಚಕವಾಗಿರಬೇಕು ಖಂಡಿತ ಸರ್ ಬರೀ ನಾಲ್ಕು ಅಂಕಗಳ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ ಎಲ್ಲ ಪ್ರೇಕ್ಷಕರು ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಎರಡೂ ತಂಡಗಳನ್ನ ಪ್ರೋತ್ಸಾಹಿಸೋಣ ನಿಮ್ಮ ಚಪ್ಪಾಳೆಯ ಪ್ರೋತ್ಸಾಹ ಇದ್ದರೆ ನಮಗೆ ಈ ರೀತಿಯಾದಂತಹ ದಾಳಿಗಳ ಅವಕಾಶ ಸಿಗುತ್ತೆ ಎರಡು ಅಂಕಗಳ ಒಂದ ಎರಡು ಅಂಕಗಳ ಸಂಪಾದನೆ ಇದೇ ನಿಮ್ಮ ಚಪ್ಪಾಳೆಯ ಶಕ್ತಿ ಈ ರೀತಿ ನೀವು ಚಪ್ಪಾಳೆಯನ್ನ ತಟ್ಟುತ್ತಾ ಇದ್ರೆ ಮತ್ತಷ್ಟು ಕಬಡ್ಡಿಯ ರಸದೌತಣ ನಮಗೆ ಕಟ್ಟಿಟ್ಟ ಬುತ್ತಿ ಮತ್ತೆ ಸುಶಾಂತ್ ದಾಳಿಯಲ್ಲಿ ವೇಗದ ದಾಳಿಕಾರ ನೀಲಕಾಯದ ದಾಳಿಕಾರ ಒಂದು ಅದ್ಭುತವಾದಂತಹ ರೀಚಿಂಗ್ನ ಅನುಭವವನ್ನ ಹೊಂದಿರತಕ್ಕಂಥ ದಾಳಿಕಾರ ಕೂಡ ಈಗಾಗಲೇ ತಮ್ಮ ತಂಡವನ್ನ ಫೈನಲ್ಗೆ ಕರೆತರುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಒಂದೇ ಒಂದು ಹೆಜ್ಜೆ ಬಾಕಿ ಇದೆ ಚಾಂಪಿಯನ್ ಪಟ್ಟಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ಚಾಂಪಿಯನ್ ಪಟ್ಟ ಯಾರಿಗೆ ಒಲಿಯಲಿದೆ ಯಾರದನ್ನ ಒಲಿಸಿಕೊಳ್ಳಲಿದ್ದಾರೆ ನೋಡೋಣ ಸಾಕಷ್ಟು ಸಮಯ ಅಂಕಣದಿಂದ ಹೊರಗೆ ಕಳೆದು ಬಂದಿರುವ ವಿಠಲ್ ಸದ್ಯಕ್ಕೆ ಸ್ವಲ್ಪ ಸಮಯ ಮ್ಯಾಟ್ನ ಮೇಲೆ ಕಳಿಬೇಕಿದೆ ಬಾಡಿ ವಾರ್ಮ್ ಆಗಬೇಕಿದೆ ಸಾಕಷ್ಟು ಚರ್ಚೆ ನಂತರ ಮತ್ತೆ ಸುಶಾಂತ್ ತಮ್ಮ ದಾಳಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಕನ್ಫ್ಯೂಷನ್ ಅಲ್ಲಿದ್ದಾರೆ ಮೂರನೇ ರೈಡ್ ಅಥವಾ ಎರಡನೇ ರೈಡ್ ಅಂತ ಆ ಗೊಂದಲದಲ್ಲಿ ಯಾರು ದಾಳಿಯನ್ನು ಮಾಡಬೇಕು ಅನ್ನುವ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ ಇದೀಗ ಸಮಯವನ್ನು ವ್ಯರ್ಥ ಮಾಡುವ ಸ್ಟ್ರಾಟಜಿ ಕೂಡ ಸಾಗ್ತಾ ಇದೆ ಆರಂಭಿಕ ಹಂತದಲ್ಲಿ ಇರುವ ಮೂವತ್ತು ಸೆಕೆಂಡ್ಗಳನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳುವ ಆಲೋಚನೆಯಲ್ಲಿ ಕೇವಲ ಎರಡು ಅಂಕಗಳ ಅಂತರದಲ್ಲಿ ಮತ್ತೊಂದು ಎಂಟಿ ರೈಡ್ ಕ್ವಿಕ್ ರೈಡ್ ಬರ್ತಾ ಇದೆ ಇಲ್ಲಿ ಡೂ ಆರ್ ಡೈರೆಕ್ಟ್ನ ಮುಂಚೆ ಒಂದು ಟೈಮ್ ಔಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಬಲಿಷ್ಠವಾಗಿರುತ್ತೆ ಆ ಬಲಿಷ್ಠತೆಯನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಟ್ಯಾಕಲ್ ಆಗಿದೆ ಅಂತ ಅಂಪೈರ್ ತೀರ್ಮಾನ ವಾದ ವಿವಾದಕ್ಕೆ ಅವಕಾಶ ಇಲ್ಲ ಇಬ್ಬರು ಆಟಗಾರರಿಗೆ ಕಾರ್ಡ್ನ ದರ್ಶನವನ್ನು ಪಡಿಬೇಕಾಗುತ್ತೆ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಾ ಇರತಕ್ಕಂಥ ದಾಳಿಕಾರ ವಿಠಲ್ ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ವಿಠಲ್ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಒಂದು ಅಂಕದ ಸಂಪಾದನೆಯೊಂದಿಗೆ ಆತ್ಮವಿಶ್ವಾಸದ ಜೊತೆಯಲ್ಲಿ
ಫೈನಲ್ ಪಂದ್ಯ ನಡೀತಾ ಇರತಕ್ಕಂತ ಸಂದರ್ಭದಲ್ಲೂ ಕೂಡ ನಾವು ಚಪ್ಪಾಳಿಯನ್ನ ತಟ್ಟದೇ ಇದ್ರೆ ಹೇಗೆ? ಬಿಸಿಲ ನಾಡಿನಲ್ಲಿ ತಂಪಾದ ಗಾಳಿ ಬೀಸ್ತಾ ಇರೋ ಸಂದರ್ಭದಲ್ಲಿ ಸ್ವಲ್ಪ ಮೈ ಬಿಸಿ ಆಗ್ಬೇಕಾದ್ರೆ ನಿಮ್ಮೆಲ್ಲರ ಚಪ್ಪಾಳಿಯ ನಾದ ನಿನಾದ ಸುನಾದದ ನಡುವೆ ಕಬಡ್ಡಿ ನಡೆದ್ರೆ ಕಬಡ್ಡಿಯ ರಸದೌತಣ ಮತ್ತಷ್ಟು ನಮಗೆ ಮನೋರಂಜನೆಯನ್ನ ನೀಡೋದ್ರಲ್ಲಿ ಅನುಮಾನ ಇಲ್ಲ. ಒಂದು ಒಳ್ಳೆ ದಾಳಿ ಬಂದಂತ ಸಂದರ್ಭದಲ್ಲಿ ನಿಮ್ಮ ಚಪ್ಪಾಳಿಯ ನಿರೀಕ್ಷೆಯೊಂದಿಗೆ ಮತ್ತೆ ನಮ್ಮ ಮಾತನ್ನ ಮುಂದುವರಿಸ್ತಾ ಜರ್ಸಿ ನಂಬರ್ 4 ಆಟಗಾರ, ಯಾವುದೇ ಸಲಹೆ ಸೂಚನೆಗಳಿಗೆ ದಾಳಿ ಮಾಡುವ ಸಂದರ್ಭದಲ್ಲಿ ಅವಕಾಶ ಇಲ್ಲ, ಅದು ನಿಯಮದ ಉಲ್ಲಂಘನೆ ಆಗುತ್ತೆ, ಎದುರಾಳಿ ತಂಡಕ್ಕೆ ಟೆಕ್ನಿಕಲ್ ಪಾಯಿಂಟ್ ಸಿಗುವ ಸಾಧ್ಯತೆ ಇರುತ್ತೆ, ಅದರ ಬಗ್ಗೆ ಗಮನ ಇಟ್ಕೊಳ್ಬೇಕು ಎರಡು ತಂಡಗಳು ಕೂಡ. ಗಳತಗ ತಂಡ ಸದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಸಂಕಷ್ಟದ ಸ್ಥಿತಿಯಲ್ಲಿ, ಸ್ಕೋರ್ 8-8 ಸಮಬಲದ ಹೋರಾಟದ ನಡುವೆ ಚಂಚಲಿಯಾಗಿರುವ ವಿಜಯಲಕ್ಷ್ಮಿ ಮತ್ತೆ ಎರಡೂ ತಂಡಗಳನ್ನು ಕಾಡಿಸುತ್ತಿದ್ದಾಳೆ. ಯಾರ ಕೊರಲಿಗೆ ವಿಜಯ ಮಾಲೆ? ಕಾಯಬೇಕಿದೆ ಮತ್ತಷ್ಟು ಸಮಯ. ಸೂಪರ್ ಟ್ಯಾಕಲ್ ಆನ್ ಆಗಿದೆ, ಎಂ ಟಿ ರೆಡ್ ಮತ್ತೆ ಕಾಣ್ತಾ ಇದೆ. ಡೂ ಆರ್ ಡೇ ರೆಡ್ನ ಒತ್ತಡದಲ್ಲಿ ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ ಎರಡೂ ತಂಡಗಳು. ಮತ್ತೊಂದು ಟೈಮ್ ಔಟ್ ತೆಗೆದುಕೊಳ್ತಾ ಇದ್ದಾರೆ ಗಳತಗ ತಂಡ. ಇಲ್ಲಿ ಥರ್ಡ್ ರೈಟ್ ಡೂ ಆರ್ ಡೇ ರೆಡ್ನಲ್ಲಿ ಜರ್ಸಿ ನಂಬರ್ 9 ದಾಳಿಕಾರ. ಆರು ಜನ ಆಟಗಾರರ ಮಧ್ಯೆ ಬೋನಸ್ ಲೈನ್ ಆನ್ ಆಗಿದೆ. ಬೋನಸ್ ಮಾಡುವ ಅವಕಾಶ ಇದೆ, ಟಚ್ ಪಾಯಿಂಟ್ ಪಡೆಯುವ ಅವಕಾಶ ಸಾಕಷ್ಟಿದೆ. ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆಯಾ? ಎಸ್. ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಡೂ ಆರ್ ಡೇ ರೈಡ್ ಒತ್ತಡವನ್ನ ಬಹಳ ಸೊಗಸಾಗಿ ನಿಭಾಯಿಸ್ತಾ ಇದ್ದಾರೆ. ಇಲ್ಲಿ ಇಲ್ಲಿ ಗ್ಯಾಪ್ ನ ಮಧ್ಯೆ ನುಗ್ಗುವ ಪ್ರಯತ್ನ ವಿಠಲ್ ನಿಂದ, ಆದ್ರೆ ಸಾಧ್ಯ ಆಗ್ಲಿಲ್ಲ. ಇನ್ನೂ ಪ್ರಯತ್ನವನ್ನ ಮುನ್ನಡೆಸಿದ್ದಾರೆ. ಯಶಸ್ವಿ ಟ್ಯಾಕಲ್ ಆಗ್ತಾ ಇದೆ. ಅಂಕಣದ ಒಳಗಡೆ ಹೋಗಿ ಹೊರಗಡೆ ಬರೋದು ಕಷ್ಟ, ಚಕ್ರ ವ್ಯೂಹದ ಒಳ ಹೋದಂತೆ. ಹೊರಗಡೆ ಬರಬೇಕಾದ್ರೆ ಅದಕ್ಕೆ ಸಾಕಷ್ಟು ಶ್ರಮ ಬೇಕು, ಸಾಕಷ್ಟು ಚಾಲನೆ ಕೊಡಬೇಕು. ಎರಡಂಕಗಳ ಮುನ್ನಡೆ ಮತ್ತೆ ಗಳತಗ ತಂಡಕ್ಕೆ. ಕೊನೆಯ 5 ಮಾತ್ರ ಎರಡು ತಂಡದ ನಾಯಕರ ಗಮನಕ್ಕೆ. 5 ಆಟದಲ್ಲಿ 2 ಅಂತರದಲ್ಲಿ ದಾಳಿಕರ ಜರ್ಸಿ ನಂಬರ್ 3 ನಾಗನೂರ್ ತಂಡ ಸ್ವಲ್ಪ ಮಟ್ಟಿಗೆ ಒತ್ತಡದಲ್ಲಿ. ನೋ ಆರ್ಗ್ಯುಮೆಂಟ್ ಆಫ್ ಯು ಪ್ಲೇಯರ್ಸ್, ನೋ ಆರ್ಗ್ಯುಮೆಂಟ್. ಇದೆ ಮತ್ತೆ ಪ್ರೂವ್ ಆಯ್ತು ನೋಡ್ರಿ, ನಮ್ ಜನಕ್ಕೆ ಏನ್ ಬೇಕಂದ್ರೆ ಕಾಂಟ್ರವರ್ಸಿ ಬೇಕಾಗೈತೆ, ಹೌದಲ್ಲ? ಕಾಂಟ್ರವರ್ಸಿ ಬಂದ್ರೆ ಇಂಥ ಶಬ್ದ ಬರಕತ್ತೈತೆ. ಒಳ್ಳೆ ರೈಡ್ ಒಳ್ಳೆ ಟ್ಯಾಕಲ್ ಬಂದಾಗ ಈ ಶಬ್ದ ಬರಂಗಿಲ್ಲ. ಕೊನೆ 4 ಮಾತ್ರ ಪ್ರೇಕ್ಷಕರ ಗಮನಕ್ಕೆ, ಫೈನಲ್ ಪಂದ್ಯದ ಕೊನೆಯ 4 ಮಾತ್ರ ಬಾಕಿ ಇದೆ. ಇಲ್ಲೊಂದು ಟ್ಯಾಕಲ್ ಮಾಡೋ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ ಗಳತಗ ತಂಡ. ಯಶಸ್ವಿ ಟ್ಯಾಕಲ್ ನ ಜೊತೆಗೆ 11-8 ಥರ್ಡ್ ರೈಟ್ ಡೂ ಆರ್ ಡೈ. 5 ಕಾಲಾವಕಾಶ ಮಾತ್ರ ಇರುತ್ತೆ. ರೈಡ್ ಎಂಟ್ರಿ ಆಗದೆ ಇದ್ರೆ ಎದುರಾಳಿ ತಂಡಕ್ಕೆ ಟೆಕ್ನಿಕಲ್ ಪಾಯಿಂಟ್ ಸಿಗುತ್ತೆ. ಇದು ಕಬಡ್ಡಿಯ ನಿಯಮ, ಬಹುತೇಕ ನಿಮಗೆ ಗೊತ್ತಿದೆ ಅಂತ ಅನ್ಕೊಳ್ತೇವೆ. ಎರಡು ತಂಡಕ್ಕೂ ಕೂಡ ಸಮಯ ವ್ಯರ್ಥ ಮಾಡುವ ಈ ಸ್ಟ್ರಾಟಜಿಗಳು ಅಂಪೈರ್ನ ಮುಂದೆ ನಡೆಯೋದಿಲ್ಲ. ಆ ಪ್ಲಾನ್ ನೀವು ಮಾಡಿದ್ರೆ ಒಂದು ಟೆಕ್ನಿಕಲ್ ಪಾಯಿಂಟ್ ಎದುರಾಳಿ ತಂಡಕ್ಕೆ ಸಿಗುತ್ತೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ, 3 ಆಟಗಾರರಿದ್ದಾರೆ. ಟ್ಯಾಕಲ್ ಪಡೆದ್ರೆ 2 ಸಿಗುತ್ತೆ. ಪ್ರಯತ್ನ ಬರ್ತಾ ಇದೆ ಇಲ್ಲಿ ಟ್ಯಾಕಲ್ಗೂ ಕೂಡ. ಯಶಸ್ವಿ ಟ್ಯಾಕಲ್, ಸೂಪರ್ ಟ್ಯಾಕಲ್, 2 ಅಂತರ ಕೇವಲ 1. ಇದು ನಿಜವಾದ ಪ್ರೋತ್ಸಾಹ. ಕೊನೆ 3 ಎರಡು ತಂಡದ ನಾಯಕರ ಗಮನಕ್ಕೆ, ಕೊನೆಯ 3 ಮಾತ್ರ. ಸ್ಕೋರ್ ಹೇಳಿ ಸರ್, ಸ್ಕೋರ್ ಹೇಳಿ. 12-10 2 ಅಂತರ. ಯಾರ ಪರವಾಗಿ ಮುನ್ನಡೆಯಲ್ಲಿ ಗಳತಗ ತಂಡ, 2 ಮುನ್ನಡೆ, 3 ಆಟಗಾರರ ಮಧ್ಯೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 1 ಸೂಪರ್ ಟ್ಯಾಕಲ್ ಸ್ಕೋರ್ ಅನ್ನ ಈಕ್ವಲ್ ಮಾಡಬಲ್ಲದು. 1 ಸೂಪರ್ ರೇಟ್
ಗೆಲುವಿನ ಹಾದಿಯನ್ನ ಕಂಡುಕೊಳ್ಳಬಲ್ದು. ಎರಡು ಬೇಡ, ಸದ್ಯಕ್ಕೆ ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ಲ ಅಂತ ವಾಪಸ್ ಆಗ್ತಾ ಇದ್ದಾರೆ ಸುಶಾಂತ್. ಬಾಕ್ ಹಚ್ಚುವ ಮುಖಾಂತರ ತಪ್ಪು ನಿರ್ಧಾರ ತೆಗೆದುಕೊಳ್ತಾ ಇದೆಯಾ ಅಂತ ಕಾದು ನೋಡಬೇಕಿದೆ. ಡಿಫೆನ್ಸ್ ವಿಭಾಗದ ಆಟಗಾರ ದಾಳಿಯಲ್ಲಿ. ಲಾಸ್ಟ್ ಟೂ ಮಿನಿಟ್ಸ್, ಕೊನೆ ಎರಡು ನಿಮಿಷ ಮಾತ್ರ. ತಮ್ಮ ತಂಡಕ್ಕೆ ಗೆಲುವಿನ ಸಿಹಿಯನ್ನ ನೀಡಿತಾರ, ಗೆಲುವಿನ ನಗೆಯನ್ನ ಬೀರ್ತಾರ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸ್ವಲ್ಪವೇ ಸಮಯದಲ್ಲಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ, ಅದಕ್ಕೆ ರಿಸ್ಕ್ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ಮೂರು ಅಂಕಗಳ ಅಂತರ. ಜರ್ಸಿ ನಂಬರ್ ಒಂದು ಒಂದು ಮಿಸ್ಟೇಕ್ ಆಗ್ತಾ ಇದೆ, ಒಂದು ಅಂಕ ಬರ್ತಾ ಇದೆ. ಒಂದು ಟೈಮ್ ಸ್ಕೋರ್ ಅನ್ನ ಈಕ್ವಲ್ ಮಾಡಬಹುದು. ಥರ್ಡ್ ರೈಟ್, ಕೊನೆಯ ಒಂದು ನಿಮಿಷ ಮಾತ್ರ. ಡೂ ಆರ್ ಡೈರೆಕ್ಟ್ ನ ಒತ್ತಡದಲ್ಲಿ ಸುಶಾಂತ್ ಅಂಕವನ್ನ ಗಳಿಸಲೇಬೇಕಿದೆ. ಗಳಿಸ್ತಾರ ಕಾದು ನೋಡಬೇಕಿದೆ. ಒಳಭಾಗದಲ್ಲಿ ನುಗ್ಗಿ ಹಾಡೋ ಪ್ರಯತ್ನ. ಇಲ್ಲಿ ಮಿಸ್ಟೇಕ್ ಬಂತ, ಟ್ಯಾಕಲ್ ಬಂತ, ಏನ್ ಬಂತು? ಬಿಡಿ ಬಿಡಿ, ಸರೆಂಡರ್ ಆಗಿದ್ದಾರೆ ಬಿಡಿ. ಈಕ್ವಲ್ ಟ್ಯಾಕಲ್. ವಿಟಲ್ ಅಂತಿಮ ಕೊನೆಯ ಕೆಲವೇ ಸೆಕೆಂಡ್ಗಳ ಆಟ. 13-13 ಸಮಬಲದ ಹೋರಾಟದಲ್ಲಿ. ಓಹೋ, ಕಾದು ನೋಡಬೇಕಾಗಿದೆ ಇನ್ನೆಷ್ಟು ಸಮಯ ಇದೆ. ಒಂದೇ ಒಂದು ಸೆಕೆಂಡ್ ಬಾಕಿ ಉಳಿದ್ರು ಕೂಡ ಮತ್ತೊಂದು ರೈಡ್ನ ಅವಕಾಶವನ್ನು ನೀಡಬೇಕಾಗುತ್ತೆ, ಅದು ಕಬಡ್ಡಿಯ ನಿಯಮ. ಸಮಯ ಉಳಿದಿದೆಯಾ ಅಥವಾ ಮುಗಿದಿದೆಯಾ, ಇದನ್ನ ಕಾದು ನೋಡಬೇಕಾಗಿದೆ. ಮತ್ತೊಂದು ದಾಳಿಯ ಅವಕಾಶ ಸಿಗ್ತಾ ಇದೆ ಇಲ್ಲಿ. ಡ್ರಾಗಾಗಿ ಆಡ್ತಿದೆಯಾ ಎರಡೂ ತಂಡಗಳು. ಡ್ರಾ ಆದರೆ ಎರಡೂ ತಂಡಕ್ಕೆ ಐದೈದು ರೈಡ್ಗಳನ್ನು ನೀಡಲಾಗುತ್ತೆ. ಐದು ರೈಡ್ಗಳಲ್ಲಿ ಯಾವ ತಂಡ ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ ಅಂತ ಕಾದು ನೋಡಬೇಕಿದೆ. ಬಾಕ್ ಲೈನ್ ಬೋನಸ್ ಲೈನ್ ಆಗಿ ಬದಲಾಗುತ್ತೆ ಇದಪ್ಪ ನಿಜವಾದ ಫೈನಲ್ ಪಂದ್ಯ ಅಂದ್ರೆ. ಸಮಯದ ಅಭಾವದ ನಡುವೆ ಮನೆಗೆ ಹೋಗೋಣ ಅನ್ಕೊಂಡಿದ್ದ ಪ್ರೇಕ್ಷಕರಿಗೆ ಇನ್ನೂ ಒಂದು 10 ನಿಮಿಷ ತಡೀರಿ, ಇನ್ನೂ ಒಂದಷ್ಟು ಕಬಡ್ಡಿ ನೋಡ್ರಿ ಅಂತ ಹೇಳಿ ಎರಡೂ ತಂಡಗಳು ಸಮನಾದ ಅಂಕಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಎಲ್ಲ ನಮ್ಮ ಪ್ರೇಕ್ಷಕ ಬಂಧುಗಳಿಗೆ ಹಾಗೆ ಯೂಟ್ಯೂಬ್ನ ವೀಕ್ಷಕರಿಗೆ ತಿಳಿಸೋದೇನೆಂದ್ರೆ ಫೈನಲ್ ಪಂದ್ಯ ಡ್ರಾನಲ್ಲಿ ಅಂತ್ಯ ಆಗಿದೆ. ಸೊ ಡ್ರಾ ಆಗಿರೋದ್ರಿಂದ ಎರಡೂ ತಂಡಕ್ಕೆ ಐದೈದು ರೈಡ್ಗಳ ಅವಕಾಶವನ್ನು ಕೊಡಲಾಗುತ್ತೆ. ಒಮ್ಮೆ ರೈಡ್ ಮಾಡಿದಂಥ ಆಟಗಾರ ಮತ್ತೆ ರೈಡ್ ಮಾಡೋ ಹಾಗಿಲ್ಲ. ಜೊತೆಗೆ ಬಾಕ್ ಲೈನ್ ಏನಿರುತ್ತೆ ಇಡೀ ಪಂದ್ಯದಲ್ಲಿ ತಾವು ನೋಡಿದ್ದೀರಿ, ಅರ್ಹತಾ ಗೆರೆ ಅಂತ ಇದನ್ನ ಕಬಡ್ಡಿಯಲ್ಲಿ ಕರಿತೇವೆ. ಇದು ಈಗ ಬೋನಸ್ ಗೆರೆಯಾಗಿ ಪರಿವರ್ತನೆ ಆಗುತ್ತೆ. ಆ ಗೆರೆಯನ್ನು ದಾಟಿದ್ರೆ ಒಂದು ಬೋನಸ್ ಅಂಕ ದಾಳಿಕಾರನ ತಂಡಕ್ಕೆ ಸಿಗುತ್ತೆ. ಅದರ ಜೊತೆಗೆ ಅವರು ಎಷ್ಟು ಟಚ್ ಪಾಯಿಂಟ್ ಅನ್ನು ಪಡ್ಕೊಳ್ತಾರೆ ಅಷ್ಟು ಕೂಡ ಟಚ್ ಪಾಯಿಂಟ್ ಸಿಗುತ್ತೆ. ಇದರ ಜೊತೆಗೆ ಔಟ್ ಆದಂತ ಆಟಗಾರರು ಅಂಕಣದಿಂದ ಹೊರಗಡೆ ಹೋಗೋದಿಲ್ಲ, ಮತ್ತೆ ಒಳಗಡೆನೆ ನಿಂತು ಪಂದ್ಯವನ್ನ ಮುನ್ನಡೆಸ್ತಾರೆ. ಈ ರೀತಿ ನಡೆಯುತ್ತೆ. ಇದರ ಮಧ್ಯೆ ಯಾವ ತಂಡ ಅಂತಿಮ ಹಂತಕ್ಕೆ ಗೆಲುವನ್ನ ಪಡಿತಾರೆ ಅಂತ ನೋಡೋಣ. ಜೊತೆಗೆ ಐದೈದು ರೈಡ್ ನಲ್ಲೂ ಕೂಡ ಡ್ರಾನಲ್ಲಿ ಅಂತ್ಯವಾದ್ರೆ ಗೋಲ್ಡನ್ ರೈಡ್ ಅಂತ ಕರಿತೇವೆ. ಟಾಸ್ ಅನ್ನ ಹಾಕಲಾಗುತ್ತೆ, ಟಾಸ್ ಗೆದ್ದಂತ ತಂಡಕ್ಕೆ ರೈಡ್ ನ ಅವಕಾಶ ಸಿಗುತ್ತೆ. ಸೊ ಆ ಗೋಲ್ಡನ್ ರೈಡ್ ನಲ್ಲಿ ಇದೇ ರೀತಿ ಬಾಕ್ ಲೈನ್ ಕ್ರಾಸ್ ಮಾಡಿದ್ರೆ ಬೋನಸ್ ಲೈನ್ ಬೋನಸ್ ಅಂಕ ಸಿಗುತ್ತೆ. ಅಲ್ಲಿ ಏನಾದ್ರೂ ಬೋನಸ್ ಅಂಕದ ಜೊತೆಗೆ ಒಂದು ಟಚ್ ಪಾಯಿಂಟ್ ಕೂಡ ಸಿಕ್ಕಿ ಮತ್ತೆ ಡ್ರಾ ಆದ್ರೆ ಆಗ ಮತ್ತೆ ಇನ್ನೊಂದು ಎದುರಾಳಿ ತಂಡಕ್ಕೂ ಕೂಡ ಒಂದು ರೈಡ್ ನ ಅವಕಾಶ ಕೊಡುತ್ತೆ, ಡೋ ಗೋಲ್ಡನ್ ರೈಡ್ ನ ಅವಕಾಶ. ಆ ನಂತರವೂ ಕೂಡ ಡ್ರಾ ಆದ್ರೆ ಟಾಸ್ ಮುಖಾಂತರ ನಿರ್ಣಯವನ್ನ ತೆಗೆದುಕೊಳ್ಳಲಾಗುತ್ತೆ ಯಾರು ಚಾಂಪಿಯನ್ ಅಂತ. ಸೊ ಇದು ಕಬಡ್ಡಿಯ ನಿಯಮ. ಅಲ್ಲಿವರೆಗೂ ಹೋಗುತ್ತಾ ಅಥವಾ ಈ ಐದು ರೈಡ್ಗಳಲ್ಲೇ ಪಂದ್ಯ ಮುಗೀತಾ ಅನ್ನೋದನ್ನ ನಾವೆಲ್ಲರೂ ನೋಡೋಣ. ದಯಮಾಡಿ ಮುಖ್ಯ ತೀರ್ಪುಗಾರರು ಸ್ವಲ್ಪ ಬೇಗ ಪಂದ್ಯವನ್ನು ಆರಂಭಿಸಬೇಕು, ಸಮಯದ ಅಭಾವ ಇದೆ. 13ನೇ ತಾರೀಕಿನಿಂದ 14ನೇ ತಾರೀಕಿಗೆ ಹೋಗೋದ್ರ ಒಳಗೆ ಪಂದ್ಯವನ್ನು ಮುಗಿಸೋಣ ಅಂತ ಅನ್ಕೊಳ್ತಾ ಇದ್ದೇವೆ. ಅದಕ್ಕಾಗಿ ಪಂದ್ಯವನ್ನು ಆರಂಭಿಸಬೇಕಂತ ಮನವಿ ಮಾಡ್ಕೊಳ್ತೇವೆ. ಪ್ರತಿ ದಾಳಿಗೂ ಮುನ್ನ ಸ್ಕೋರ್ ಅನ್ನು ಕೂಡ ಅನೌನ್ಸ್ ಮಾಡ್ತೇವೆ, ದಯವಿಟ್ಟು ಗಮನಿಸಿ. ಮೊದಲ ದಾಳಿಯ ಅವಕಾಶ ಗಳತಗ ತಂಡಕ್ಕೆ. ಜರ್ಸಿ ನಂಬರ್ 8 ಅಜಿತ್ ಗಳತಗ ತಂಡದ ಪರವಾಗಿ ಲೆಫ್ಟ್ ರೈಡರ್. ಮೊದಲ ದಾಳಿ ಅಜಿತ್ ತಮ್ಮ ದಾಳಿಯಲ್ಲಿ
ಬಾಕ್ ಲೈನ್ ನ ಹೊರಭಾಗದಲ್ಲೇ ಆಟ ಆಡಲೇಬೇಕಾಗುತ್ತೆ. ಬೋನಸ್ ಅಂಕವನ್ನು ಗಳಿಸೋಕೆ ಅವಕಾಶ ಇದೆ. ಬನ್ನಿ ಹಿಂದೆ ಬನ್ನಿ ಹಿಂದೆ ಬನ್ನಿ. ಯಾಕೆ ವಾದ ಯಾಕೆ ಅವನು ಕೇಳ್ರೆ ಲಾಸ್ಟ್ ವಾರ್ನಿಂಗ್ ನೋಡಿ. ಹಳದಿ ಕಾರ್ಡ್ ಪಡೆದ್ರೆ ಅಂಕಣದಿಂದ ಹೊರಗೆ ಉಳಿಬೇಕಾಗತ್ತೆ. ಯೋಚನೆ ಮಾಡಿ ವಾದ ವಿವಾದ ಮಾಡಿ. ಒಂದಂಕ ನಾಗನೂರ್ ತಂಡ ಒಂದು ಅಂಕವನ್ನು ಪಡ್ಕೊಂಡಿದೆ. ನಂಬರ್ ಸಿಕ್ಸ್ ವಿಠಲ್ ನಾಗನೂರ್ ಪೋಸ್ಟ್ ವಿಠಲ್ ಇಲ್ಲಿ ದಾಳಿಯ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಏನ್ ಹೇಳ್ತಾರೆ ಅಂಪೈರ್ ಕಾದ್ ನೋಡ್ಬೇಕಿದೆ. ಡಿಫೆನ್ಸ್ ಮತ್ತೆ ದಾಳಿಯ ಮಧ್ಯೆ ರೈಡರ್ ಸೇಫ್ ಒಂದು ಅಂಕ. ಎರಡು ತಂಡಕ್ಕೆ ಒಂದೊಂದು ಅಂಕ ಮುಗಿದಿದೆ. ಎರಡು ಅಂಕಗಳನ್ನ ನಾಗನೂರ್ ತಂಡ ಗಳಿಸ್ಕೊಂಡಿದೆ. ಜರ್ಸಿ ನಂಬರ್ 99 ಸೊನ್ನೆ ಮತ್ತೆ ಎರಡು ಮುನ್ನಡೆಯಲ್ಲಿ ನಾಗನೂರ್ ತಂಡ. ಸುಶಾಂತ್ ಇಲ್ಲಿ ಟ್ಯಾಕಲ್ ಬರ್ತಾ ಇದೆ. ಪ್ರಮುಖ ದಾಳಿಕಾರನನ್ನೇ ಟ್ಯಾಕಲ್ ಮಾಡೋದ್ರೊಂದಿಗೆ ಯಶಸ್ವಿ ಟ್ಯಾಕಲ್ ಆಗ್ತಾ ಇದೆ. ಆಯ್ತು, ಅದು ಕಬಡ್ಡಿಯಲ್ಲಿ ಸಹಜ ಇದೆ, ನಿಮಗೂ ಗೊತ್ತು ಕಬಡ್ಡಿಯಲ್ಲಿ ಅದು ಸಹಜವಾದ ಪ್ರಕ್ರಿಯೆ. 3-0 ಎರಡನೇ ದಾಳಿ ನಾಗನೂರ್ ತಂಡದ ಪರವಾಗಿ. ಮತ್ತೊಂದು ಮಿಸ್ಟೇಕ್ ಬರ್ತಾ ಇದೆ ನಾಗನೂರ್ ತಂಡ. 4 ಅಂಕಗಳನ್ನ ಗಳಿಸ್ಕೊಳ್ತಾ ಇದೆ. ಎರಡು ತಂಡಕ್ಕೆ ಎರಡೆರಡು ದಾಳಿ ಮುಗಿದಿದೆ. 4 ಅಂಕಗಳನ್ನ ನಾಗನೂರ್ ತಂಡ ಗಳಿಸಿದೆ. ಗಳತಿಗ ತಂಡ ಇನ್ನೂ ಅಂಕವನ್ನ ಗಳಿಸಿಲ್ಲ. ನೋಡೋರ್ಗೆ ವಿಠಲ್ ಪ್ರಮುಖ ದಾಳಿಕಾರ. 4-1 ರನ್ನಿಂಗ್ ನಲ್ಲಿ ಕಿಕ್ ಮುಖಾಂತರ ಅಂಕವನ್ನು ಗಳಿಸ್ಕೊಳ್ತಾ ಇದ್ದಾರೆ ವಿಠಲ್. ಮತ್ತೊಂದು ಅಂಕದ ಸೇರ್ಪಡೆ. 5-1 ಮಾಂತೇಶ್. 4 ದಾಳಿ ಗಳತ್ಗ ತಂಡದ ಪರವಾಗಿ. ಎರಡು ಅಂಕ ಸಿಗ್ತಾ ಇದೆ ಉತ್ತಮವಾದ ದಾಳಿಯ ಜೊತೆ. 5-3 ಎರಡು ಅಂಕಗಳ ಅಂತರ. ಬಿಡಿ 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 ಬಿಡಿ. ಕೊನೆಯ ದಾಳಿ 5-4 ಕೊನೆಯ ದಾಳಿಯ ಅವಕಾಶ. ಜರ್ಸಿ ನಂಬರ್ 5 ನಿರ್ಣಾಯಕ ಹಂತದಲ್ಲಿ ಪಂದ್ಯ. ಇಲ್ಲೊಂದು ಮಿಸ್ಟೇಕ್ ಆಗ್ತಾ ಇದೆ. 5-5 ಸಮ ಲಾಸ್ಟ್ ರೈಡ್. 5-5 ಸಮಬಲದ ಹೋರಾಟದ ಮಧ್ಯೆ ಯಾರು ತಪ್ಪನ್ನು ಎಸಗಲಿದ್ದಾರೆ? ಅತ್ಯಂತ ರೋಮಾಂಚಕ ಪಂದ್ಯ ಬೆಳಗಾವಿ ಜಿಲ್ಲಾ ಕಬಡ್ಡಿ ಚಾಂಪಿಯನ್ಶಿಪ್ ಯಾರ ಮುಡಿಲಿಗೆ? ಗಳತ್ಗ ತಂಡ ಚಾಂಪಿಯನ್ ಆಗ್ತಾ ಇದೆ. ಮೊದಲ ಮೊಟ್ಟ ಮೊದಲ ಚಾಂಪಿಯನ್ಶಿಪ್ ಇದೀಗ ಗಳತ್ಗ ತಂಡ ನಾಗನೂರ್ ತಂಡವನ್ನು ಮಣಿಸೋದ್ರ ಮುಖಾಂತರವಾಗಿ
ಅತ್ಯಂತ ಯಶಸ್ವಿ ಪಂದ್ಯಾವಳಿಯಲ್ಲಿ ರೋಚಕ ಪಂದ್ಯ. ಐದೈದು ರೈಡ್ಗಳ ಡ್ರಾ ಹಂತದಲ್ಲಿ ಸುಶಾಂತ್ ಗೆಲುವಿನ ರೂಪಾರಿ ಆಗ್ತಾ ಇದ್ದಾರೆ. ಗೆಲುವಿನ ನಗೆಯನ್ನ ಬೀರ್ತಾ ಇದೆ ಕರ್ನಾಟಕ ತಂಡ. ಪಂದ್ಯದಲ್ಲಿ ಮಹಾಲಕ್ಷ್ಮಿ ಕಬಡ್ಡಿ ಅತ್ಯಂತ ರೋಮಾಂಚಕಾರಿಯಾಗಿದ್ದಂತಹ ಒಂದು ಪಂದ್ಯದಲ್ಲಿ ಇದೀಗ ಗಣಿತಗಳ ತಂಡದವರು ಮಹಾಲಕ್ಷ್ಮಿ ಒಂದು ಅಂಕದ ಅಂತರದಲ್ಲಿ ಜಯವನ್ನು ಪಡೆಯುವುದರೊಂದಿಗೆ ಈ ಒಂದು ರಾಹುಲ್ ಕಪ್ 2022-23 ಸಾಲಿನ ಚಾಂಪಿಯನ್ ಆಗಿ ಬೆಳಗಾವಿ ಜಿಲ್ಲಾ ಚಾಂಪಿಯನ್ಶಿಪ್ ಅನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಗಣಿತಗಳ ತಂಡ. ಅಭಿನಂದನೆಗಳು ನಿಮಗೆ. ಹಾಗೆ ಈ ಒಂದು ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಿದಂತ ಎಲ್ಲ ಯೂಟ್ಯೂಬ್ ಚಾನೆಲ್ ನ ವೀಕ್ಷಕರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಮಾರೋಪ ಸಮಾರಂಭಕ್ಕೆ ಹೋಗೋಣ. ಹಾಗೆ ಈ ಒಂದು ಪ್ರಶಸ್ತಿ ಸಮಾರಂಭವನ್ನ ಕೂಡ ನೋಡೋಣ. ಅಂಜಲಿ ಮೈಸಾಳಿ ಬಿರಡಿ ಅವರು. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಮತ್ತು ಸತೀ ಜಾರಕಿಹೊಳಿ ಫೌಂಡೇಶನ್ ಅವರ ಆಶ್ರಯದಲ್ಲಿ ಬೆಳಗಾವಿ ಜಿಲ್ಲಾ ಪುರುಷ ಮತ್ತು ಮಹಿಳಾ ವನ್ನೆಲ ಬೆಳಕಿನ ಕಬಡ್ಡಿ ಚಾಂಪಿಯನ್ಶಿಪ್ 2022 ಎರಡನೇ ದಿವಸ ಮತ್ತು ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ. ನಮ್ಮ ಭಾಷೆ ನಂತರ ಮಹಿಳಾ ಫೈನಲ್ ಪಂದ್ಯಾವಳಿ, ಅದಾದ ನಂತರ ಪುರುಷ ಪಂದ್ಯಾವಳಿ ಆಗ್ತಾ ಇದೆ. ಇನ್ನೇನೋ ಒಂದು ಗಂಟೆಯಲ್ಲಿ ಎರಡು ಪಂದ್ಯಗಳು ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮ ಮುಗಿತಾ ಇದೆ. ತಮ್ಮೆಲ್ಲರ ಅವರಿಗೆ ಭಾಳಷ್ಟು ನಿನ್ನೆಯಿಂದ ಕೂಡ ಪ್ರೋತ್ಸಾಹ ಮಾಡಿದರೆ ಇನ್ನೂ ಒಂದು ಗಂಟೆ ಅವರಿಗೆ ಪ್ರೋತ್ಸಾಹ ಮಾಡಿ ಅವರ ಕಬಡ್ಡಿಯನ್ನು ಬೆಳೆಸಲಿಕ್ಕೆ ತಾವು ಕೂಡ ಕಾರ್ಯಕರ್ತರಾಗಬೇಕು ಅನ್ನೋ ಮಾತನ್ನು ಹೇಳುತ್ತಾ, ಬರಗಾಲಿ ಅವರು ನಿವೃತ್ತಿ ನಂತರ ಅವರ ಕೊನೆ ಆಸೆ ಆಗಿತ್ತು ಒಳ್ಳೆಯ ಕಬಡ್ಡಿಗೆ ಏನಾದ್ರು ಕೊಡುಗೆ ಕೊಡಬೇಕಂತ. ಬಹುಶಃ ಅವರ ಆಸಕ್ತಿಯಲ್ಲೂ ಹೆಚ್ಚು ಅವರ ಕೊಡುಗೆಯನ್ನು ಬಹುಶಃ ಕೊಟ್ಟಿದ್ದಾರೆ. ಅವ್ರ ಭಾಷೆಯಲ್ಲಿ ಹೇಳಿದರು, ರಾಜ್ಯದಲ್ಲೇ ಇಂಥ ಒಳ್ಳೆಯ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಇನ್ನೂ ಮರೆಗೆ ಎಲ್ಲಿ ನೋಡಲಿಕ್ಕೆ ಆಗಿಲ್ಲ, ಸಿಕ್ಕಿಲ್ಲ ಅಂತ ಹೇಳಿದರು. ಇವತ್ತಂಥ ಒಳ್ಳೆಯ ಪಂದ್ಯಾವಳಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಒಂದು ಸಣ್ಣ ಪುಟ್ಟ ಗ್ರಾಮದಲ್ಲಿ ಇವತ್ತು ಯಶಸ್ವಿಯಾಗಿ ಮುಕ್ತಾಯಗೊಳ್ತಾ ಇದೆ. ಸೊ ಅವರೇನು ತಮ್ಮ ಭಾಷಣದಲ್ಲಿ ಹೇಳಿದರು, ಕಬಡ್ಡಿಯನ್ನು ಬೆಳೆಸುವಂಥ ಪ್ರಯತ್ನ ಭಾಳಷ್ಟು ಈ ಅಸೋಸಿಯೇಷನ್ ಮೇಲಿದೆ. ಅದನ್ನು ಖಂಡಿತವಾಗಿ ನಾವು ಅದನ್ನು ಪೂರೈಸ್ತೀವಿ ನಿಮ್ಮ ಸಹಕಾರದೊಂದಿಗೆ ಅಂತ ನಾ ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ ಇದ್ದೇನೆ. ಇದು ಮುಂದಿನ ಸಾರಿ ಇದೇ ಗ್ರಾಮದಲ್ಲಿ ಎರಡನೇದು, ಈಗ ಒಂದನೇದು ಎರಡನೇದು ಮೂರನೇದು ನಾಲ್ಕನೇದು ಹೆಂಗೆ ನಮ್ಮ ಸತೀಶ್ ಶುಗರ್ಸ್ ಅವಾರ್ಡ್ 22-21 ಮಾಡಿದ್ದೀವಿ. ಹಂಗೆ ಪ್ರತಿ ವರ್ಷ ಇದೇ ತಿಂಗಳಲ್ಲಿ ಇದನ್ನು ಇಲ್ಲೇ ನಾವು ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿನ ಫಿಕ್ಸ್ ಆಗಿ ಮಾಡ್ತೀವಿ. ಡೇಟ್ ಯಾವುದು, ಮಾರ್ಚ್ ಎಂಡು ಅಥವಾ ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಬೆಳಗಾವಿ ಜಿಲ್ಲೆಯ ಪ್ರತಿ ವರ್ಷ ಇದನ್ನು ಹೆಂಗೆ ಸತೀಶ್ ಶುಗರ್ಸ್ ಅವಾರ್ಡ್ ಮಾಡ್ತೀವಿ ಹಂಗೆ ಪ್ರತಿ ಸಾರಿ ಮಾಡ್ತೀವಿ. ಅದ್ರ ಜೊತೆಗೆ ನಿನ್ನೆ ಹೇಳ್ದಂಗೆ ಒಂದಷ್ಟೇ ರಾಜ್ಯ ಮಟ್ಟದ ಪಂದ್ಯಾವಳಿಯನ್ನು ಇನ್ನು ಕೂಡ ನಾನು ಹೇಳಿದ್ದೀನಿ, ಅದನ್ನು ಬೆಳಗಾವಿಯಲ್ಲಿ ಮಾಡೋಣ. ಅದ್ರ ಜೊತೆಗೆ ನೀವು ರಾಷ್ಟ್ರಮಟ್ಟದ ಫುಟ್ಬಾಲನ್ನು ನಾವು ವಾಲಿಬಾಲ್ ಗೋಕಾಕದಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಮಾಡಿದ್ದೀವಿ. ಭಾಳ ಐತಿಹಾಸಿಕ ಒಂದು ಕಾರ್ಯಕ್ರಮ 20 ವರ್ಷಗಳ ಹಿಂದೆ ಗೋಕಾಕದಲ್ಲಿ. ಅದನ್ನು ಕೂಡ ಅಡಿಷ್ನಲ್ ಆಗಿ ಮಾಡಲಿಕ್ಕೆ ನೋಡೋಣ, ಗೋಕಾಕದಲ್ಲಿ ಮಾಡಬೇಕಾ ಬೆಳಗಾವಿಯಲ್ಲಿ ಮಾಡಬೇಕಾ. ಅದರ ಸ್ಟೇಟ್ ಒಂದು ಮತ್ತು ರಾಜ್ಯ ಪ್ರತಿ ವರ್ಷ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ತಾವೆಲ್ಲ 16ನೇ ವರ್ಷದಲ್ಲಿ ತಾವು ಟೀಚರ್ ಆಗಿದ್ರಿ 16 ವರ್ಷದಲ್ಲಿ. ರಾಹುಲ್ ಕೂಡ 23ನೇ ವರ್ಷದಲ್ಲೇ ದೊಡ್ಡ ಜವಾಬ್ದಾರಿ ಅಧ್ಯಕ್ಷ, ಬಹುಶಃ ಅವನು ಬಹುಶಃ ಕಿರಿಯ ಅಧ್ಯಕ್ಷರಾಗಿರಬೇಕು. ನಾವು ಕೂಡ ಅವನ್ನ ಟ್ರೈನಿಂಗನ್ನು ಮಾಡ್ತಾ ಇದ್ದೀವಿ, ಅವನಿಗೆ ಟ್ರೈನಿಂಗ್ ಅವಧಿ ಇದು. ಅವನನ್ನು ಹಳ್ಳಿಯಲ್ಲಿ ಕಳಿಸ್ತೀವಿ, ಮದುವೆ ಕಳಿಸ್ತೀವಿ, ಜಾತ್ರೆಗೆ ಕಳಿಸ್ತೀವಿ, ಅಲ್ಲಿ ಏನೋ ಅದು ಅನುಭವ ಪಡಲಿಕ್ಕೆ ಅವನಿಗೆ ಇನ್ನೂ 2-3 ವರ್ಷ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅವ್ನಿಗೆ ಏನು ಅವಕಾಶ ಬರ್ತದೆ ಅದನ್ನು ನಾವು ಅವನಿಗೆ ಹೇಳ್ತಿದ್ದೀವಿ, ನೀವು ಮಾಡಬೇಕು ನೋಡಬೇಕಂತ ನಾವು ಕಳಿಸ್ತಿದ್ದೀವಿ ಅವನ. ಈಗ ಇದು ಕೂಡ ನೀವು ಒಂದು ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ, ಅವನ ಜೀವನದಲ್ಲಿ ಒಂದು ಒಳ್ಳೆ ಬೆಳೀಲಿಕ್ಕೆ ಸರಿಯಾದ ದಾರಿ ಬರಲಿಕ್ಕೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ರಿ. ಯಾಕೆಂದರೆ ಅವನು ಕೂಡ ಪ್ಲೇಯರ್ ಕಡೆ ಹೋಗಬೇಕು, ಅವ್ರ ಸಮಸ್ಯೆ ಕೇಳಬೇಕು, ಅದನ್ನು ಕಟ್ಟುವಂಥ ಭಾಳಷ್ಟು ಜವಾಬ್ದಾರಿಯನ್ನು ಅವನ ಮೇಲೆ ಕೊಟ್ಟಿದ್ರಿ. ಅದು ಅವನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಅಂತ ನಾವು ಭಾವಿಸ್ತಾ ಇದ್ದೀವಿ. ಹೀಗಾಗಿ ಹಲವಾರು ಹೆಜ್ಜೆಗಳನ್ನು ನಾವು ಇದೇ ಸರಿಯಾದ ಇಡಬೇಕಾದ ವಯಸ್ಸಿದು 20-25, ಇದು ಭಾಳ ಡೇಂಜರ್ ಜೋನ್ ಇದು. ಈ ಡೇಂಜರ್ ಜೋನಲ್ಲಿ ಯಾರು ಯಶಸ್ವಿ ಆಗ್ತಾರ
ಅವನು ಯಾರು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವನ ಟ್ರೈನಿಂಗ್ ಅವಧಿಯಲ್ಲಿ ಕಬಡ್ಡಿ ಅಧ್ಯಕ್ಷ ಸ್ಥಾನ ಒಂದು ಎಕ್ಸ್ಟ್ರಾ ಬಂದಿದೆ. ಅವನಿಗೆ ಹಲವಾರು ನಾವು ಟ್ರೈನಿಂಗ್ ಕೊಡ್ತೇವೆ. ಅವ್ರಿಗೆ ಪ್ರಿಯಾಂಕಾಗೆ ಜೊತೆಗೆ ಯಾಕೆ ಸಮಾಜ ಹೆಂಗೆ ಬೆಳೆಸ್ಬೇಕು, ಕಟ್ಟಬೇಕು, ಬಡತನ ಅಂದರೆ ಏನು, ಗ್ರಾಮೀಣ ಬದುಕು ಹೆಂಗು, ಹೆಂಗೆ ನಮ್ಮ ಬಂದಂಥ ಆದಾಯವನ್ನು ಯಾವ ರೀತಿ ನಾವು ಖರ್ಚು ಮಾಡಬೇಕಂತ ಅವ್ರಿಗೆ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೀವಿ. ಇನ್ನೊಂದು 2 ವರ್ಷ ಅವ್ರಿಗೆ ಅವಧಿಯಲ್ಲಿ ಇದೊಂದು ಅವ್ರಿಗೆ ಎಕ್ಸ್ಟ್ರಾ ಬಂದಿದೆ. ತಾವು ಅವ್ರ ನೇತೃತ್ವದಲ್ಲಿ ಫಸ್ಟು ಕಬಡ್ಡಿ ಪಂದ್ಯಾವಳಿ ಭಾಳ ಯಶಸ್ವಿಯಾಗಿದೆ ಅಂತ ನಾನು ಕೂಡ ಭಾವಿಸ್ತದೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ, ನಿಮ್ಮೆಲ್ಲರ ಸಹಕಾರ ಅವ್ರ ಜೊತೆ ಇದ್ದರೆ ಇನ್ನೂ ಹೆಚ್ಚು ನಾವು ರಾಜ್ಯ ಎಲ್ಲ ರಾಷ್ಟ್ರ ಗಮನ ಸೆಳೆಯುವಂಥ ಕಬಡ್ಡಿ ಪಂದ್ಯಾವಳಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಕೊಡುಗೆಯನ್ನು ಕೊಡೋಣ. ಈಗಾಗಲೇ ಕುಸ್ತಿಯಲ್ಲಿ ನಂಬರ್ 1 ಇದ್ದೀವಿ, ಬಾಡಿ ಬಿಲ್ಡಿಂಗ್ನಲ್ಲಿ ಇದ್ದೀವಿ, ಭಾಳಷ್ಟು ಅಥ್ಲೆಟಿಕ್ಸ್ನಲ್ಲಿ ಕೂಡ ಬೆಳಗಾವಿ ಜಿಲ್ಲೆ ತಂಡದೇ ಅಂತ ಕೊಡುಗೆಯನ್ನು ಕೊಟ್ಟಿದೆ. ಕಬಡ್ಡಿಯಲ್ಲಿ ಕೂಡ ರಾಷ್ಟ್ರ ಗಮನ ಸೆಳೆಯುವಂಥ ಪ್ರಯತ್ನಕ್ಕೆ ನಾವು ಎಲ್ಲ ಕೈ ಜೋಡಿಸೋಣ. ತಕ್ಷಣ ತಾವು ಬೇಗ ಮಹಿಳಾ ಪ್ರಾರಂಭ ಆಗಬೇಕು, ಅದಾದ್ಮೇಲೆ ಪುರುಷರದಾದ ಮೇಲೆ ನಾವು ಬಹುಮಾನ ವಿತರಣೆ ಮಾಡಬೇಕಾಗಿದೆ. ಯಾಕಂದ್ರೆ ನಿನ್ನೆ ಅಂದು ಕೂಡ ಎಲ್ಲರೂ ಇದರಲ್ಲಿ ತಾವು ಪಾಲ್ಗೊಳ್ಳಿದ್ರಿ. ವಿಶೇಷವಾಗಿ ಬರಗಾಲಿ ಸರ್ ಅವರಿಗೆ, ಅವರ ಎಲ್ಲ ತಂಡದವರಿಗೆ, ಅಂಪೈರ್ ಇರ್ಬೋದು, ಇದು ಅರ್ವೈಸ್ ಮಾಡಿದಾರಿರ್ಬೋದು, ಅಡುಗೆ ಮಾಡಿದಾರಿರ್ಬೋದು, ಭಾಳಷ್ಟು ಪೆಂಡಾಲ್ ಹಾಕಿದ್ದೀವಿ ಅಚ್ಚುಕಟ್ಟಾಗಿ ಎಲ್ಲ ಇವತ್ತು ಮಾಡಿದವರಿಗೆ, ಅವರು ಕೂಡ ವೈಯಕ್ತಿಕವಾಗಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ನ ಅಭಿನಂದನೆ ಸಲ್ಲಿಸೋಣ. ನಾವು ಈಗಿನಲ್ಲೇ ಮುಂದಿನ ವರ್ಷದ ಕಾರ್ಯಕ್ರಮವನ್ನು ತಯಾರಿ ಮಾಡೋಣ ಅಂತೇಳಿ ನನ್ನ ಮಾತು ಮುಗಿಸ್ತು. ನಮಸ್ಕಾರ ಎಲ್ಲರಿಗೂ. ಅತ್ಯಂತ ರೋಚಕವಾದ ಸ್ಪರ್ಧೆಯನ್ನು ನೀಡಿ ಇವತ್ತಿನ ಈ ಪುರುಷರ ವಿಭಾಗದ ರಾಹುಲ್ ಕಪ್ನ ದ್ವಿತೀಯ ಬಹುಮಾನ ವಿಜೇತ ತಂಡ ಮಹಾಲಕ್ಷ್ಮಿ ತಂಡ ನಾಗ್ನೂರ್ ತಾಲೂಕ್ ಮೂಡಲ್ಗಿ. ಈ ತಂಡಕ್ಕೆ ಸಿಗ್ತಾ ಇರುವಂತಹ ಬಹುಮಾನದ ಮೊತ್ತ 20,000 ರೂಪಾಯಿಗಳ ನಗದು ಬಹುಮಾನದೊಂದಿಗೆ ಅತಿ ಆಕರ್ಷಕವಾದಂತಹ ಟ್ರೋಫಿ. ಹಾಗೆ 2ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ತಂಡ ಮಹಾಲಕ್ಷ್ಮಿ ತಂಡ ನಾಗ್ನೂರ್ ತಾಲೂಕ್ ಮೂಡಲ್ಗಿ, ಈ ತಂಡಕ್ಕೆ 20,000 ರೂಪಾಯಿಗಳ ನಗದು ಬಹುಮಾನದೊಂದಿಗೆ ಆಕರ್ಷಕವಾದ ಟ್ರೋಫಿಯನ್ನು ನೀಡಿ ಗಣ್ಯರು ಗೌರವಿಸ್ತಾ ಇದ್ದಾರೆ. 20,000 ರುಪೀಸ್ ಕ್ಯಾಶ್ ಪ್ರೈಸ್ ಆ್ಯಂಡ್ ಟ್ರೋಫಿ. 2ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ತಂಡ ಇದು ಮಹಾಲಕ್ಷ್ಮಿ ತಂಡ ನಾಗ್ನೂರ್. ಫೈನಲ್ ಪಂದ್ಯದ ಅತ್ಯಂತ ರೋಚಕವಾದಂಥ ಹೋರಾಟ, ಬಹಳ ತುರುಸಿನಿಂದ ಕೂಡಿರ್ತಕ್ಕಂಥ ಪಂದ್ಯ. ಆ ಪಂದ್ಯದಲ್ಲಿ ವಿಜಯಲಕ್ಷ್ಮಿ ಜಯಲಕ್ಷ್ಮಿ ಯಾರ ಕೊರಳಿಗೆ ವಿಜಯ ಮಾಲೆಯನ್ನು ಹಾಕಿದ್ದಾಳೆ ಅನ್ನೋದನ್ನು ಈಗಾಗಲೇ ತಾವು ಈ ಒಂದು ಮೈದಾನದಲ್ಲಿ ಮನಗಂಡಿದ್ದೀರಿ. 2ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕ ತಂಡ ಇದು ಮಹಾಲಕ್ಷ್ಮಿ ತಂಡ ನಾಗ್ನೂರ್ ತಾಲೂಕು ಮೂಡಲ್ಗಿ. ಹಾಗೆ ಆತ್ಮೀಯರೇ, 2022 ರಾಹುಲ್ ಕಪ್ ಬೆಳಗಾವಿ ಜಿಲ್ಲಾ ಮಟ್ಟದ ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಜನರಲ್ ಚಾಂಪಿಯನ್ ಆಗಿ, ಜಿಲ್ಲಾ ಮಟ್ಟದ ಚಾಂಪಿಯನ್ ಆಗಿ ಹೊರಹೊಮ್ಮಿದ ತಂಡ ವಾನರ್ ಸೇನಾ ತಂಡ ಗಳಾತ್ಕ ತಾಲೂಕ್ ನಿಪ್ಪಾಣಿ. ಈ ತಂಡಕ್ಕೆ ದೊರೆತ ಇರುವಂತ ನಗದು ಬಹುಮಾನ 30,000 ರೂಪಾಯಿಗಳ ನಗದು ಬಹುಮಾನದೊಂದಿಗೆ ರಾಹುಲ್ ಕಪ್ನ ಅತಿ ಆಕರ್ಷಕವಾದಂತಹ ಟ್ರೋಫಿ ಇದಾಗಿತ್ತು. ಅತ್ಯಂತ ರೋಚಕವಾದಂತಹ ಕಬಡ್ಡಿಯ ಸ್ಪರ್ಧೆ ಬೆಳಗಾವಿ ಜಿಲ್ಲಾ ಪುರುಷ ಹಾಗೂ ಮಹಿಳಾ ವಿಭಾಗದ ಕಬಡ್ಡಿ ಚಾಂಪಿಯನ್ಶಿಪ್ನ 2022-23 ರಾಹುಲ್ ಕಪ್ ಪ್ರಥಮ ಬಹುಮಾನ ವಿಜೇತ ತಂಡ ಇದು ವಾನರ್ ಸೇನಾ ತಂಡ ಗಳತ್ಕ ತಾಲೂಕ್ ನಿಪ್ಪಾಣಿ. ಆತ್ಮೀಯರೇ, ಬೆಳಗಾವಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ ತಂಡ ವಾನರ್ ಸೇನಾ ತಂಡ ಗಳತ್ಕ ತಾಲೂಕ್ ನಿಪ್ಪಾಣಿ. ಈ ತಂಡ 30,000 ರೂಪಾಯಿಗಳ ನಗದು ಬಹುಮಾನದೊಂದಿಗೆ ಆಕರ್ಷಕವಾದ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. 30,000 ರುಪೀಸ್ ಕ್ಯಾಶ್ ಪ್ರೈಸ್ ಆ್ಯಂಡ್ ಟ್ರೋಫಿ. ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಆ ತಂಡವನ್ನು ಅಭಿನಂದಿಸೋಣ. ಹಾಗೆ ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ, ವಿವಿಧ ಹಳ್ಳಿಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕಬಡ್ಡಿ ತಂಡಗಳ ಪರವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕೊಡುಗೈ ದಾನಿ, ರೈತ ಸ್ನೇಹಿ, ಸಾಮಾಜಿಕ ನ್ಯಾಯದ ರೂವಾರಿ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ತುಂಬು ಹೃದಯದ ಅಭಿನಂದನೆಯನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ. ನಿಜವಾಗಿಯೂ ಈ ಪಂದ್ಯಾವಳಿ ಯಶಸ್ವಿ ಆಗಬೇಕಾದ್ರೆ ನಮ್ಮ ಮುಚ್ಚಂಡಿಯ ವಿವಿಧ ಸಮಿತಿಯ ಎಲ್ಲ ಕಾರ್ಯಕರ್ತರ
ಮುಖಾಂತರ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಸತೀಶ್ ಅಣ್ಣ ಜಾರಕಿಹೊಳಿಯವರು ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ, ದಯವಿಟ್ಟು ಎಲ್ಲರೂ ವೇದಿಕೆ ಬರಬೇಕಂತ ಹೇಳಿ ನಾನು ಕೇಳ್ಕೊತೇನೆ. ಎಲ್ಲ ಕಮಿಟಿಯವರು ದಯವಿಟ್ಟು ಬೇಗನೆ ಬರಬೇಕು, ವಿಳಂಬ ಮಾಡಬಾರ್ದು. ಎರಡು ದಿನಗಳ ಕಾಲ ನಡೆದಂತಹ ಬಸ್ಸು ಈ ಒಂದು ಪಂದ್ಯಾಟದ ಎಲ್ಲರೂ ಸುವ್ಯವಸ್ಥಿತವಾಗಿ ನಡೆಸಿಕೊಟ್ಟಿರ್ತಕ್ಕಂತಹ ಎಲ್ಲ ನಮ್ಮ ಆತ್ಮೀಯ ಸ್ವಯಂ ಸೇವಕರು ಸರ್ ಬನ್ನಿ, ಎಲ್ಲ ತಂಡಗಳು ಇಲ್ಲಿ ಇರ್ತಕ್ಕಂಥ ತಂಡಗಳು ಅಣ್ಣವ್ರ ಜೊತೆಗೆ ಗ್ರೂಪ್ ಫೋಟೋ ಸೆಷನ್ ನಡೀತಾ ಇದೆ. ತಾವು ಗ್ರೂಪ್ ಫೋಟೋ ಮಾಡಿಕೊಳ್ಬೇಕು ಅಂತ ಹೇಳಿ ವೇದಿಕೆಗೆ ತಮ್ಮನ್ನ ಆಹ್ವಾನಿಸ್ತಾ ಇದ್ದಾವೆ. ಅವರಿವರನ್ನದೇ